ರೂಪಾಯಿ ಭೂಪುಗ ಹದಿನೆಂಟು ವರ್ಷದ ಕಾಲ ಏತು ಕನ್ನೆ ಏನು ಚಂದ ನಿನ್ನ ಕೆಂಪಾಲಕ್ಕೆ ತುದುವಿ ಹತ್ತು ವರ್ಷ ಆದ್ರೆ ನಿನ್ನ ಲೈನ್ ಒಳಗದ್ದಿ ಒಂದರ ಹುಡುಗಿ ನನ್ನ ಮುಖ ಎತ್ತಾದ್ರೂ ಹೊಳಿಲ್ಲಲ್ರಿ ಏನಾಗೈತ್ರಿ ಈ ಬೇಸಿಗೆ ಏನಾಗಿದ್ರಿ ಈ ಬೇಸಿಗೆ ಥೋ ಅವನವನು ಹತ್ತು ವರ್ಷ ಆಯ್ತು ಲೈನ್ ಒಳಗದ್ದಿ ಈ ನಮ್ಮಪ್ಪ ಒಂದರ ಹುಡುಗಿ ನನ್ನ ಮುಖ ಸೊಡಿಸಲ್ರಿ ಥೋ ಅವನವನು ನಮ್ಮಪ್ಪ ಕಮಂಗಿ ನಮ್ಮಪ್ಪ ಪತ್ರ ಬರೆದು ಬಿಟ್ಟಿದ್ರಿ ಕಾಲೇಜಿಗೆ ಬಾ ಮಗನ ಅಂತ ಹೇಳಿ ಆ ಪತ್ರ ತಗೊಂಡು ನನ್ನ ಕಡೆ ಬರುವ ಪೋಸ್ಟ್ ಮ್ಯಾನ್ ಆ ಕಮಂಗಿ ನನ್ನ ಮಗ ಪೋಸ್ಟ್ ಮ್ಯಾನ್ ಹೋಗಿ ಹೋಗಿ ಆ ಹುಡುಗಿ ಕೈಯಾಗ ಕೊಟ್ಟನ್ರಿ ಆ ಪತ್ರ ತಗೊಂಡು ನನ್ನ ಕಡೆ ಬರುವ ಹುಡುಗಿ ಸ್ಟೈಲ್ ನೋಡಿದ್ರ ಬಂದಾಕಿನ ಮುತ್ತು ಕೊಡ್ತಾಳ ಅಂತ ಮಾಡಿದ್ದೀನ್ರಿ ಆದ್ರೆ ಆಕಿ ಮುತ್ತು ಕೊಳ್ಳಿಲ್ರಿ ಮುತ್ತು ಕೊಡ ಜಾಗಕ್ಕ ತೂ ಅಂತ ಕ್ಯಾಕರ್ಸ್ ಉಗುಳಿವಾದಳ್ರಿ ಆದ್ರೆ ಪತ್ರದಾಗ ಏನೈತೆ ಅಂತ ನೋಡೇ ಬಿಟ್ಟಿನ್ರಿ ನಾನ ಆ ಪತ್ರದಾಗ ಏನಿತ್ತು ಗೊತ್ತೇನ್ರಿ ಲೇ ಮಗನ ಪಾಂಡೆ ಬಂದ ಪರೀಕ್ಷೆ ಫೀಸ್ ಕಟ್ಟಾಕ ರೂಪಾಯಿ ಕೊಡೋದಿಲ್ಲ ಮಗನ ಅಂತ ಇತ್ರಿ ಆದ್ರೆ ನಾನ ಹನ್ನೆರಡು ವರ್ಷದ ಪರೀಕ್ಷೆಯಲ್ಲಿ ಹದಿಮೂರು ಸಲ ಕುಂತಿರ್ನ ಬರೇ ಹದಿನಾಲ್ಕು ಮಾರ್ಕ ತೆಗೆದುಕೊಂಡಿದ್ದೀನ್ರಿ ಅದಕ್ಕ ಏನ್ ಮಾಡ್ತಾನ ಅಂತೇಳಿ ನೋಡೇ ಬಿಡ್ತೀನ್ರಿ ಗಡಬಡಿಸಿ ನಾನು ಮಾತಾಡ್ಕೋಗ ಆದ್ರೆ ನಾವೇ ಮಾಡೋಣ ಏನದಾವ ಅನ್ನೋದು ಆದ್ರೆ
ಅದನ್ನ ಸಣ್ಣ ಹೋಗಿ ಹಾಲು ಕೊಟ್ಟು ಬರ್ಬೇಕು, ಯಾಕಂದ್ರೆ ನಮ್ ಹಾಲಿಗೋಸ್ಕರ ಕಾಕೊಂಡ್ ನಿಂತಿರ್ತಾರ. ಲೇಟ್ ಆದ್ರೆ ಹಾಲು ತಗೊಂಡಂಗಿಲ್ಲ. ಅದಕ್ಕೆ ನೀನು ಸರಿಯಪ್ಪ ಅಂದೆ ನಾನು. ಏ ಹಂಗ್ ಮಾಡ್ಬೇಡ, ನೀ ಏನೇ ಎತ್ತಕ ಹೋಗ್ಬೇಡ. ಎತ್ತಿದೆ ಅಂದ್ರೆ ನಮಗಂತರ ಯಪ್ಪ ತಡ್ಕೊಳಕ ಆಗೋದಿಲ್ಲ. ಮುಂದೈದಿಂದ ಎತ್ತದ ಮಾಡೋದ, ಯಾಕಂದ್ರೆ ಈ ಮಲಗಾಪುರ ಹುಡುಗ ಅಂತ ಹುಡುಗ ಇಲ್ಲ, ಅದ್ರಾಗಂತೂ ಎಕ್ಸ್ಪರ್ಟ್.